ಏನಾಯ್ತತ್ತೆ? ನಿಮ್ಮೇಲೆ ನಿಮಗೆ ಪ್ರಜ್ಞೆ ಇಲ್ಲದೇ ಇರೋಷ್ಟು ಭಯ ಪಟ್ಕೊಂಡಿದ್ದೀರಾ? ಈಗಲೂ ಚಿತ್ರನ ಮುಖ ನನ್ನ ಕಣ್ಣು ಮುಂದೆನೆ ಇದೆ. ಅವಳು ಬಂದಿದ್ದು, ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ನಿಜ. ಬೆಳ್ಳಿಗೆ ಸಹಾಯ ಮಾಡೋಕ್ಕೆ ಗಿಳಿ ಬರುತ್ತೆ. ನಮ್ಮ ಕೈ ಮೀರಿ ಪವಾಡ ಎಲ್ಲ ನಡೀತಿದೆ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ಜೀವ ಇದೆ. ಗಮ್ ಅಂತ ಬಿರಿಯಾನಿ ರೆಡಿ. ಆದ್ರೆ ವೆಜ್ ಬಿರಿಯಾನಿಗೆ ಏನೋ ಒಂದು ಸ್ಪೆಷಲ್ ಐಟಮ್ ಹಾಕ್ಬೇಕಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗಷ್ಟೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದ್ರ ಪ್ರಕಾರ ಮಾಯಾ ತಿಂದಿರೋ ಊಟದಲ್ಲಿ ವಿಷ ಇದೆ. ಸೈನ್ ಹಾಕ್ಸ್ಕೊಂಡು ಆಪರೇಷನ್ ಮಾಡ್ತೀವಿ. ಬದುಕ್ತಾರೋ ಇಲ್ವೋ ಅನ್ನೋದು ಇನ್ನ 2-3 ಗಂಟೆ ಆದ್ಮೇಲೆ ಹೇಳೋಕ್ಕಾಗೋದು. ನಾವು ಕೇಳಿದ್ರೆ ಇವಳ ಬಾಯಿ ಬಿಡಲ್ಲ. ಮೊದ್ಲು ಇವಳನ್ನ ಇನ್ಸ್ಪೆಕ್ಟರ್ಗೆ ಹ್ಯಾಂಡ್ ಓವರ್ ಮಾಡೋಣ. ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಇವಳನ್ನ. ಊಟಕ್ಕೆ ಪಚ್ಚೆ ಕಳ್ಳ ಪುಡಿ ಮಾಡಿ ಮಿಕ್ಸ್ ಮಾಡಿದ್ದು ನಾನು, ಹರಣಿ ಅಲ್ಲ. ಹರಣಿ ಅಡುಗೆ ಮಾಡಬೇಕಾದ್ರೆ ಅವಳ ಕೈಯಲ್ಲಿದ್ದ ಪಚ್ಚೆ ಕಲ್ಲಿನ ಉಂಗುರನ ಅವಳಿಗೆ ಗೊತ್ತಾಗದೆ ಇರೋವಾಗ ತಗೊಂಡಿದ್ದು ನಾನೇ. ಇನ್ಸ್ಪೆಕ್ಟರ್, ಬೆಳ್ಳಿನ ಅರೆಸ್ಟ್ ಮಾಡಿ, ಬೆಳ್ಳಿನ ಅರೆಸ್ಟ್ ಮಾಡಿ. ಆದ್ರೆ ಒಂದ್ ಮಾತು ಹರಣಿ, ನನಗೆ ಹೀಗಾಯ್ತಲ್ಲ ಅಂತ ಮತ್ತೆ ನೀನು ಮಾಯಕನ್ನ ಸಾಯಿಸೋ ಪ್ರಯತ್ನ ಮಾಡಬಾರ್ದು. ಹಾಗ ಮಾಡಲ್ಲ ಅಂತ ನನಗ್ ಮಾತ್ಕೊಡು ಹರಣಿ. ನೀ ವಿಷಕಾರ ಯಾವಾಗ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್. ನಮಸ್ತೆ. ನೀವು ಅಣ್ಣನ ಕಡೆಯವರು ತಾನೆ? ಹೌದು. ಫೋನಲ್ಲೆಲ್ಲ ಹೇಳಿರ್ಬೇಕಲ್ವಾ? ಹಾ, ಎಲ್ಲ ಹೇಳಿದ್ದಾರೆ. ಗಿಣಿಯಲ್ಲಿ ಈಗಲೇ ತರ್ತೀನಿ ಸ್ವಾಮಿಗಳೇ. ಓಂ ಕಾಳಿ. Thank you.
ಮಾಡಿದ್ದು ಸತ್ಯ. ಆ ಗಿಣಿಯಲ್ಲಿ ಒಂದು ಶಕ್ತಿ ಇದೆ. ನಾನು ಹೇಳಿದ ಮಾತನ್ನ ಕೇಳೋ, ಸುಮ್ಮನೆ ಈ ಮಡಕೆಯಲ್ಲಿ ಬಂದು ಕೂತ್ಕೋ, ಇಲ್ಲದೆ ಇದ್ರೆ ತುಂಬಾ ಕಷ್ಟ ಎದುರಿಸ್ಬೇಕಾಗುತ್ತೆ. ನಿನ್ನ ಬಂಧಿಸ್ತ ಇವತ್ತು ನಾನು ಹೊರಗೆ ಹೋಗಲ್ಲ, ಬಾ ಹೊರಗೆ ಅಂದೆ. ಆ ಸೊಪ್ಪೊಳಗೆ ವಾಲ್ ಕಾಣ್ತಿದ್ಯಲ್ಲ, ಅದು ಸ್ವಲ್ಪ ತಿರುಗಿಸ್ರಪ್ಪ ಅಂತ ಹೇಳಿದೆ. ಅಯ್ಯೋ ಅದು ತಿರುಗಲ್ಲ ಮೇಡಮ್, ತಿರುಗಲ್ಲ ಮೇಡಮ್ ಅಂತ ಕೈ ಎತ್ಬಿಟ್ರು. ಇರಿ ನಾನು ನೋಡ್ತೀನಿ. ಇವತ್ತು ಕೌನ್ಸಿಲಿಂಗ್ ಆಗತ್ತೆ, ನಾಳೆ ಡಿವೋರ್ಸ್ ಆಗತ್ತೆ, ಆಮೇಲೆ ಆ ಸುಬ್ಬಲಕ್ಷ್ಮಿ ನಮ್ಮ ಲೈಫಿಂದ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗ್ತಾಳೆ, ಆಮೇಲೆ ನೀನು, ನಿನ್ ಜೊತೆ ನಾನು. ಶೃಂಗಾರ ಮಾಡಕ್ಕೆ ನಮ್ಮ ಕಡೆ ಐಕ್ಲು ಹಗಲು ರಾತ್ರಿ ಅಂದರೆ ಸ್ನಾನ ಕಷ್ಟಪಟ್ಟವ್ರೆ. ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವರಿಗೆಲ್ಲ ಸ್ನಾನ ಖುಷಿ ಆಯ್ತದೆ. ಇಷ್ಟೇ ಅಲ್ವಾ ಪೂಜೆಗೆ ಹೋಗೋಣ ಸಾಹೇಬ್ರ, ಇನ್ನೊಬ್ಬ ಹುಡುಗ ಇದ್ದ. ನಮ್ಮೂರಲ್ಲ ಆಪತ್ತಲ್ಲಿದ್ದೀವಿ, ಈಗ ನೀವೇ ನಮ್ಮನ್ನು ಕಾಪಾಡಬೇಕು. ನಿಮ್ಮನ್ನ ಕಾಪಾಡಬೇಕಾಗಿರೋದು ಆ ಬಾಲಾಂಬಿಕೆ. ಆ ಅಮ್ಮನವರೇ ಒಂದು ಸೂಚನೆ ಕೊಟ್ಟಿದ್ದಾರೆ, ನೀವೆಲ್ಲರೂ ಕನಕಧಾರ ಸ್ತೋತ್ರ ಹೇಳ್ತಾ ಕಲ್ಯಾಣಿ ನೀರಲ್ಲಿ ಮುಳುಗೇಳ್ಬೇಕು. ನಿಮ್ ಕಣ್ಣದಗಡೆ ಏನ್ ಕಾಣಿಸುತ್ತೋ ಅದನ್ನ ನಂತರ ತಗೊಂಡ್ ಬರ್ಬೇಕು. ಈ ಮಡಕೆ ಸಿಕ್ತು ತಾಯಿ. ಆದಿಲಕ್ಷ್ಮಿ ಶ್ರೀ ಧನಲಕ್ಷ್ಮಿ ಶ್ರೀ ಧಾನ್ಯ ಲಕ್ಷ್ಮಿ. ತಡ ಮಾಡಬಾರ್ದು, ಬೇಗ ಬಂದ್ಬಿಡ್ಬೇಕು. ಏನೋ ಸರಿ ಹೊರಡೋಣ ಬನ್ನಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ ಎಲ್ಲಿದ್ದೀರಾ? ಏ ನಾಗಿನಿ, ಇಷ್ಟು ದಿನ ನೀನು ನಮ್ಮನೆಯವ್ರನ್ನ ಆಟ ಆಡಿಸ್ತಾ ಇದ್ದೆ ಅಲ್ವಾ, ಇವಾಗ ನಾನು ನಿನ್ನನ್ನು ಆಟ ಆಡಿಸ್ತಾ ಇದ್ದೀನಿ. ನನ್ನ ಆಟದ ರುಚಿ ನಿನಗೆ ಗೊತ್ತಾದ್ರೇನೆ ಎಲ್ಲ ಸರಿ ಹೋಗೋದು. ಏನೋ ಅಪಾಯದ ಮುನ್ಸೂಚನೆ, ಯಾರಿಗೋ ಏನೋ ಗಂಡಾಂತರ ಕಾದಿದೆ. ಶಾಸ್ತ್ರಗಳು ಹೇಳಿದ ಮಾತ್ರ ಯಾಕೆ ನಗ್ಲಿಕತ್ತಿ? ನಿಂಗೆ ಏನರ ಹುಚ್ಚಿಗಿಚ್ಚ ಹಿಡ್ದದೇನು? ಹುಚ್ಚ ಹಿಡ್ದಿರೋದು ನನಗಲ್ಲ, ಹುಚ್ಚ ಹಿಡಿತಿರೋದು ನಿನ್ ಮೊಮ್ಮಗ ಸಾಗರಂಗೆ. ಸಾಗರಂಗ್ ಏನಾತು? ನೀನ್ ಹೀಗ್ ನಾಕ್ ಗೋಡೆ ಮಧ್ಯೆ ಕುತ್ಕೊಂಡು ಭಗವದ್ಗೀತೆ ಓದ್ತಾ ಇದ್ರೆ ಭಗವಂತ ಬಂದು ನಿನ್ನ ವಾಳೆನ್ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ಯಾ? ಅವ್ರೆ ಸರಿಯಾಗಿ ಮಾಡಿದ್ರಿ, ಆ ಲಕ್ಕಿಗೆ ಮುಖಕ್ಕೆ ಹೊಡೆದಾಗಾಯ್ತು. ನೀವ್ ಹೀಗೆ ಎದ್ ಬರ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ? ನಾನು ಯಾರ ಮನ್ಸಿಗೂ ನೋವು ಮಾಡಿಲ್ಲ, ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಮಾಡ್ಬೇಕು ರೀ, ನಾಳೆ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಿದ್ರೆ ನೀವ್ ಹೀಗೆ ಬಿಗಿಯಾಗಿರಿ, ನೀವ್ ಸ್ವಲ್ಪ ಕರ್ಗುದ್ರು ಈ ಮನೆಯವರು ನಿಮ್ ಮೇಲೆ ಸವಾರಿ ಮಾಡ್ತಾರೆ. ವಾರ್ಮ್ ಅಪ್ ಶುರು ಮಾಡ್ರಾ.